ನಮಸ್ಕಾರ ಸ್ನೇಹಿತರೆ, ಮಹಾಶಿವರಾತ್ರಿ ಎಂದು ಶಿವನ ಆರಾಧನೆಯನ್ನು ಮಾಡುವಾಗ ಈ ವಸ್ತುವನ್ನ ತಪ್ಪದೆ ಬಳಸಿ. ಈ ವಸ್ತುವನ್ನ ಬಳಸಿದರೆ ನಿಮಗೆ ಅದೃಷ್ಟವನ್ನ ತರುತ್ತದೆ. ಈ ಶಿವರಾತ್ರಿ ಎಂದು ಶಿವನಿಗೆ ಈ ವಸ್ತುವನ್ನ ಅರ್ಪಿಸಿದರೆ ಶಿವನು ನಿಮಗೆ ರಕ್ಷಣೆಯನ್ನ ನೀಡುತ್ತಾನೆ. ನಿಮಗೆ ಗೊತ್ತಿರುವ ಹಾಗೆ ಶಿವನಿಗೆ ಅತ್ಯಂತ ಪ್ರಿಯ ವಸ್ತುಗಳಲ್ಲಿ ಈ ವಸ್ತು ಅತ್ಯಂತ ಪ್ರಿಯವಾದ ವಸ್ತು ಎಂದು ಹೇಳಲಾಗುತ್ತೆ. ಈ ವಸ್ತು ಇದ್ದರೆ ಯಾವುದೇ ತರಹದ ಆಡಂಬರದ ಪೂಜೆ ಬೇಕಿಲ್ಲ. ಹಾಗಾದ್ರೆ ಆ ಪ್ರಿಯವಾದ ವಸ್ತು ಯಾವುದು ಎನ್ನುವುದನ್ನ ನೋಡೋಣ. ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಅತ್ಯಂತ ಪ್ರಿಯವಾದ ವಸ್ತುವೆಂದರೆ ಅದುವೇ ಬಿಲ್ವಪತ್ರೆ. ಶಿವನ ಪೂಜೆಯಲ್ಲಿ ಇದಕ್ಕೆ ತುಂಬಾನೇ ಮಹತ್ವವಿದೆ. ನೀವು ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವಾಗ ಕೆಲವೊಂದಿಷ್ಟು ನಿಯಮಗಳನ್ನು ಅನುಸರಿಸಿ ಬಿಲ್ವಪತ್ರೆಯನ್ನು ಅರ್ಪಿಸಿದರೆ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ. ಶಿವಪೂಜೆಯಲ್ಲಿ ಬಿಲ್ವಪತ್ರೆ ಇರಲೇಬೇಕು ಎಂದು ಪೌರಾಣಿಕ ಕಥೆಗಳಲ್ಲಿ ಹೇಳಲಾಗುತ್ತೆ. ಈ ಬಿಲ್ವಪತ್ರೆಯ ಜನ್ಮ ತಾಳಿರುವುದರ ಹಿಂದೆ ಒಂದು ಪೌರಾಣಿಕ ಕಥೆಯಿದೆ. ಈ ಬಿಲ್ವಪತ್ರೆ ಪಾರ್ವತಿದೇವಿಯ ಬೆವರಿನಿಂದ ಹುಟ್ಟಿತು ಎಂದು ಹೇಳಲಾಗುತ್ತೆ. ಬಿಲ್ವಪತ್ರೆಯಲ್ಲಿ ಪಾರ್ವತಿದೇವಿ ನೆಲೆಸಿರುತ್ತಾಳೆ. ಗಿರಿಜೆಯಾಗಿ ಈ ಮರದ ಬೇರುಗಳಲ್ಲಿ, ಮಹೇಶ್ವರಿಯಾಗಿ ಈ ಮರದ ಕಾಂಡದಲ್ಲಿ, ದಾಕ್ಷಿಯಾಣಿಯಾಗಿ ಬಿಲ್ವಪತ್ರೆಯ ಕೊಂಬೆಗಳಲ್ಲಿ, ಪಾರ್ವತಿಯಾಗಿ ಬಿಲ್ವಪತ್ರೆಯ ಎಲೆಗಳಲ್ಲಿ, ಕಾಯ್ತಾನಿಯಾಗಿ ಈ ಮರದ ಹಣ್ಣುಗಳಲ್ಲಿ, ಗೌರಿಯಾಗಿ ಬಿಲ್ವಪತ್ರೆಯ ಹೂವುಗಳಲ್ಲಿ ನೆಲೆಸಿರುತ್ತಾಳೆ ಎಂದು ಹೇಳಲಾಗುತ್ತೆ. ಪಾರ್ವತಿಯ ಎಲ್ಲಾ ಸ್ವರೂಪಗಳು ಈ ಮರದ ರೂಪದಲ್ಲಿ ಇವೆ ಎಂದು ಹೇಳಲಾಗುತ್ತೆ. ಆದ್ದರಿಂದ ಶಿವನಿಗೆ ಇದು ಅತ್ಯಂತ ಪ್ರಿಯವಾದ ವಸ್ತು ಎಂದು ಹೇಳಲಾಗುತ್ತೆ. ಬಿಲ್ವಪತ್ರೆ ಮರ ಸ್ವರ್ಗದಲ್ಲಿರುವ ಕಲ್ಪವೃಕ್ಷಕ್ಕೆ ಸಮ ಎಂದು ಹೇಳಲಾಗುತ್ತೆ. ಹಾಗಾಗಿ ಶಿವನಿಗೆ ಯಾವುದೇ ತರಹದ ಆಡಂಬರದ ವಸ್ತುಗಳು ಬೇಕಾಗಿಲ್ಲ. ಈ ಬಿಲ್ವಪತ್ರೆ ಇಟ್ಟು ಪೂಜಿಸಿದರೆ ಸಾಕು, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ, ನಿಮಗೆ ಶಿವನು ಬೇಗ ಒಲಿಯುತ್ತಾನೆ. ನೀವು ಈ ಬಿಲ್ವಪತ್ರೆಯನ್ನು ಅರ್ಪಿಸುವಾಗ ಕೆಲವೊಂದಿಷ್ಟು ನಿಯಮಗಳನ್ನು ಅನುಸರಿಸಬೇಕು. ಅದರಲ್ಲಿ ಅತಿ ಮುಖ್ಯವಾಗಿ ನೀವು ಶಿವನಿಗೆ ಬಿಲ್ವಪತ್ರೆ ಎಲೆಯನ್ನು ಒಂದೊಂದಾಗಿ ಅರ್ಪಿಸಬಾರದು. ಮೂರು ಎಲೆಗಳನ್ನು ಜೊತೆಯಾಗಿ ಶಿವನಿಗೆ ಅರ್ಪಿಸಬೇಕು. ಹಾಗೆ ನೀವು ಬಿಲ್ವಪತ್ರೆ ಎಲೆಗಳನ್ನು ಕೀಳುವಾಗ ನೋಡಿಕೊಂಡು ಬಳಸಬೇಕು. ಶಿವನಿಗೆ ಅರ್ಪಿಸುವ ಬಿಲ್ವಪತ್ರೆಗಳು ಹರಿದಿರಬಾರದು, ಹುಳುಗಳು ಕಚ್ಚಿರಬಾರದು, ರಂಧ್ರಗಳಿರಬಾರದು. ಬಿಲ್ವಪತ್ರೆ ಯಾವತ್ತಿಗೂ ಅಪವಿತ್ರವಾಗಿರುವುದಿಲ್ಲ. ಹಾಗಾಗಿ ಒಮ್ಮೆ ಪೂಜೆಗೆ ಅರ್ಪಿಸಿದ ಎಲೆಗಳನ್ನು ಶಿವಪೂಜೆಯಲ್ಲಿ ಬಳಸುವುದಿಲ್ಲ, ಆದರೆ ಇತರ ಪೂಜೆಯಲ್ಲಿ ನೀವು ಅದನ್ನು ಬಳಸಬಹುದು. ನೀವು ಬಿಲ್ವಪತ್ರೆಯನ್ನು ಅರ್ಪಿಸುವಾಗ ಬಿಲ್ವಪತ್ರೆಯ ಮೃದುವಾದ ಭಾಗ ಮೇಲಿರುವಂತೆ ಎಲೆಗಳನ್ನು ಅರ್ಪಿಸಬೇಕು. ಅದನ್ನು ಮುಗುಚಿ ಇಡಬಾರದು. ಶಿವನಿಗೆ ಜಲಾಭಿಷೇಕ ಮಾಡುವಾಗ ಬಿಲ್ವಪತ್ರೆಯನ್ನು ಅರ್ಪಿಸಬೇಕು. ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವಾಗ ಉಂಗುರದ ಬೆರಳು, ಮಧ್ಯದ ಬೆರಳು ಹಾಗೂ ಹೆಬ್ಬೆರಳನ್ನು ಬಳಸಿ ಶಿವನಿಗೆ ಅರ್ಪಿಸಬೇಕು. ಇನ್ನು ನೀವು ಬಿಲ್ವಪತ್ರೆ ಎಲೆಗಳನ್ನು ಕೀಳುವಾಗ ಹಾಗೂ ಅದನ್ನು ಶಿವನಿಗೆ ಅರ್ಪಿಸುವಾಗ ಈ ನಿಯಮಗಳನ್ನು ಮರೆಯಬಾರದು. ಬಿಲ್ವಪತ್ರೆ ಎಲೆಯನ್ನು ಕೀಳುವಾಗ ನೀವು ಹಾಗೆಯೇ ಕೀಳಬಾರದು. ಓಂ ನಮ ಶಿವಾಯ ಮಂತ್ರವನ್ನು ಪಠಿಸುತ್ತಾ ಕೀಳಬೇಕು. ಬಿಲ್ವಪತ್ರೆ ಎಲೆಗಳನ್ನು ಕೀಳುವಾಗ ಮಡಿಯಾಗಿರಬೇಕು. ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿರಬೇಕು. ಬಿಲ್ವಪತ್ರೆ ಮರವನ್ನು ಪೂಜಿಸಿ ಅದರ ಅನುಮತಿಯನ್ನು ಕೇಳಿ ನಂತರವಷ್ಟೇ ಎಲೆಗಳನ್ನು ಕೀಳಬೇಕು ಎಂದು ಹೇಳಲಾಗುತ್ತೆ. ಬಿಲ್ವಪತ್ರೆಯನ್ನು ಕಿತ್ತ ಬಳಿಕ ಅವುಗಳನ್ನು ಶುದ್ಧ ನೀರಿನಿಂದ ತೊಳೆಯಬೇಕು. ನಂತರ ಎಲೆಗಳ ಮೇಲೆ ಓಂ ಎಂದು ಗಂಧದಿಂದ ಬರೆಯಬೇಕು. ಬರೆದ ನಂತರ ಶಿವನಿಗೆ ಅರ್ಪಿಸಬೇಕು ಎಂದು ಹೇಳಲಾಗುತ್ತೆ. ಇನ್ನು ಬಿಲ್ವಪತ್ರೆಯನ್ನು ಯಾವ ದಿನದಲ್ಲಿ ಕೀಳಬಾರದು ಎನ್ನುವುದನ್ನು ನೋಡುವುದಾದರೆ ಸೋಮವಾರ, ಅಮಾವಾಸ್ಯೆ, ಮಕರ ಸಂಕ್ರಾಂತಿ, ಹುಣ್ಣಿಮೆ, ಅಷ್ಟಮಿ, ನವಮಿ ಎಂದು ಬಿಲ್ವಪತ್ರೆ ಎಲೆಗಳನ್ನು ಕೀಳಬಾರದು. ಇನ್ನು ಮನೆಯ ಮುಂದೆ ಬಿಲ್ವಪತ್ರೆಯ ವೃಕ್ಷ ಇದ್ದರೆ ಅದನ್ನು ಶ್ರೀವೃಕ್ಷ ಎಂದು ಹೇಳಲಾಗುತ್ತೆ. ಈ ಮರ ಮನೆಯಲ್ಲಿದ್ದರೆ ಮನೆಯಲ್ಲಿ ಯಾವುದೇ ಕಷ್ಟ ಇರುವುದಿಲ್ಲ, ಮನೆಯಲ್ಲಿ ಕೆಡುಕು ಉಂಟಾಗುವುದನ್ನು ಈ ಮರ ತಡೆಯುತ್ತದೆ. ಬಿಲ್ವಪತ್ರೆಯ ಮರವನ್ನು ನೆಟ್ಟು ಅದಕ್ಕೆ ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕು. ಯಾರು ಬಿಲ್ವಪತ್ರೆ ಮರಕ್ಕೆ ಪ್ರತಿದಿನ ಪೂಜೆಯನ್ನು ಸಲ್ಲಿಸುತ್ತಾರೋ ಅವರಿಗೆ ಶಿವನ ಕೃಪೆ ಸದಾ ಇರುತ್ತದೆ. ಇನ್ನು ಬಿಲ್ವಪತ್ರೆ ಮರವನ್ನು ವಾಯುವ್ಯ ದಿಕ್ಕಿನಲ್ಲಿ ನೆಟ್ಟರೆ ತುಂಬ ಒಳ್ಳೆಯದು ಎಂದು ಹೇಳಲಾಗುತ್ತೆ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು.